ಬಿಗ್ ಬಾಸ್ ಸೀಸನ್ 10 ಜನಮನ ಗೆದ್ದಂತಹ ಸ್ಪರ್ಧಿಗಳ ಪೈಕಿ ವರ್ತೂರ್ ಸಂತೋಷ್ ಕೂಡ ಒಬ್ಬರು. ಫಿನಾಲೆಯಲ್ಲಿ ಟಾಪ್ 5 ಸ್ಪರ್ಧಿಯಾಗಿ ಔಟ್ ಆದರೂ ಕೂಡ ಲಕ್ಷಾಂತರ ಅಭಿಮಾನಿಗಳ ಪ್ರೀತಿಗೆ ಪಾತ್ರರಾಗಿದ್ದರು. ಬಿಗ್ ಬಾಸ್ನಿಂದ ಹೊರಬಂದಂತಹ ಮೇಲಂತೂ ಯಾವ ಹೀರೋಗೂ ಕೂಡ ಕಮ್ಮಿ ಇಲ್ಲದಂತಹ ಸ್ವಾಗತ ಅವರಿಗೆ ಸಿಕ್ಕಿತ್ತು. ಈಗಲೂ ಕೂಡ ವರ್ತೂರ್ ಹೋದಲ್ಲೆಲ್ಲ ಗ್ರ್ಯಾಂಡ್ ವೆಲ್ಕಮ್ ಪಡಿತಾ ಇದ್ದಾರೆ. ಹೀಗಿರುವಾಗಲೇ ವರ್ತೂರ್ ಸಂತೋಷ್ ಬಗ್ಗೆ ನಟ ಜಗ್ಗೇಶ್ ಹೇಳಿದ ಅದೊಂದು ಮಾತು ಭಾರಿ ಚರ್ಚೆಗೆ ಕಾರಣವಾಗಿದೆ, ಆಕ್ರೋಶಕ್ಕೂ ಕಾರಣವಾಗಿದೆ. ಅಷ್ಟಕ್ಕೂ ಜಗ್ಗೇಶ್ ಹೇಳಿದ್ದೇನು ಅನ್ನೋದನ್ನು ಮೊದಲು ನೋಡೋಣ. ರಂಗನಾಯಕ ಸಿನಿಮಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಂತಹ ನಟ ಜಗ್ಗೇಶ್ ಹುಲಿ ಉಗುರು ಪ್ರಕರಣವನ್ನು ಪ್ರಸ್ತಾಪಿಸಿದರು. ನಾನು ಹುಲಿ ರೀತಿ ಬದುಕಬೇಕು ಅಂತ ನನ್ನ ತಾಯಿ ಹುಲಿ ಉಗುರನ್ನು ಕೊಟ್ಟಳು, ಆದರೆ ಯಾವನೋ ಕಿತ್ತೋದ್ ನನ್ನ ಮಗ ರಿಯಲ್ ಆಗಿ ಹುಲಿ ಉಗುರು ಹಾಕ್ಕೊಂಡು ಯಾವುದೋ ಟಿವಿಯಲ್ಲಿ ತಗಲಾಕ್ಕೊಂಡ, ಬಳಿಕ ದೊಡ್ಡ ಸುದ್ದಿ ಆಯಿತು ಅಂತ ಜಗ್ಗೇಶ್ ಮಾತನಾಡಿದರು. ವರ್ತೂರ್ ಸಂತೋಷ್ ಬಗ್ಗೆ ಜಗ್ಗೇಶ್ ಬಳಸಿದಂತಹ ಪದಬಳಕೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜಗ್ಗೇಶ್ ಬಗ್ಗೆ ಭಾರಿ ಟೀಕೆಗಳು ವ್ಯಕ್ತವಾಗಿದೆ. ಕೆಲವರು ಜಗ್ಗೇಶ್ ಪರ ಬ್ಯಾಟ್ ಬೀಸಿದರೆ ಇನ್ನು ಕೆಲವರು ಕಿಡಿಕಾರಿದ್ದಾರೆ. ವರ್ತೂರ್ ಬಗ್ಗೆ ಜಗ್ಗೇಶ್ ಹೇಳಿದ ಇದೇ ಮಾತುಗಳು ಅಭಿಮಾನಿಗಳ ಆಕ್ರೋಶಕ್ಕೂ ಕಾರಣವಾಗಿವೆ. ಕ್ಷಮೆ ಕೇಳಬೇಕು ಅಂತ ವರ್ತೂರ್ ಸಂತೋಷ್ ಆಪ್ತರು ಆಗ್ರಹಿಸಿದ್ದಾರೆ. ಜಗ್ಗೇಶ್ ಕ್ಷಮೆ ಕೇಳದೇ ಇದ್ದರೆ ಅವರ ಮನೆಗೆ ಮುತ್ತಿಗೆ ಹಾಕೋದಾಗಿಯೂ ವಿಡಿಯೋ ಹರಿಬಿಟ್ಟಿದ್ದಾರೆ. ಇನ್ನು ಜಗ್ಗೇಶ್ ಹೇಳಿಕೆಗೆ ವರ್ತೂರ್ ಸಂತೋಷ್ ಸೈಲೆಂಟಾಗಿಯೇ ತಿರುಗೇಟು ನೀಡಿದ್ದಾರೆ. ಬಿಡಿ, ಅವರು ದೊಡ್ಡವರು, ನಾನು ಹೇಳುವುದು ಇಷ್ಟೇ, ಕಾಲಾಯ ತಸ್ಮೈ ನಮಃ ಅಷ್ಟೇ. ಎಲ್ಲದಕ್ಕೂ ಉತ್ತರ ಕೊಡಲೇಬೇಕು ಅಂತೇನಿಲ್ಲ, ಕೆಲವೊಂದಕ್ಕೆ ಉತ್ತರ ಕೊಡಬೇಕು, ಕೆಲವೊಂದಕ್ಕೆ ಮೌನವಾಗಿದ್ದರೆ ಸಾಕು ಎಂದಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಜಗ್ಗೇಶ್ ವರ್ತೂರು ಸಂತೋಷ್ ಮೇಲೆ ಸಿಟ್ಟಾಗೋಕೆ ಕಾರಣ ಹುಲಿ ಉಗುರು ಪ್ರಕರಣ. ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿಯಾಗಿದ್ದಂಥ ವರ್ತೂರು ಸಂತೋಷ್ ರಿಯಾಲಿಟಿ ಶೋ ಆರಂಭವಾದ ಕೆಲವೇ ದಿನಗಳಲ್ಲಿ ಅರೆಸ್ಟ್ ಆಗಿದ್ದರು. ಕೊರಳಲ್ಲಿ ಹುಲಿ ಉಗುರು ಧರಿಸಿದ್ದಾರೆ, ಇದು ಕಾನೂನುಬಾಹಿರ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದು, ಬಳಿಕ 10 ದಿನಗಳ ಕಾಲ ಜೈಲು ಸೇರಿದ್ರು. ವರ್ತೂರು ಸಂತೋಷ್ ಬಂಧನದ ಬೆನ್ನಲ್ಲೇ ನಟರು, ರಾಜಕಾರಣಿಗಳು ಸೇರಿದಂತೆ ಸೆಲೆಬ್ರಿಟಿಗಳ ಕೊರಳಲ್ಲಿಯೂ ಕೂಡ ಹುಲಿ ಉಗುರಿನ ಆಕಾರದ ಪೆಂಡೆಂಟ್ ಇರುವ ಫೋಟೋಗಳು ವೈರಲ್ ಆಗಿದ್ವು. ನಟ ಜಗ್ಗೇಶ್ ಕೂಡ ಸುದ್ದಿವಾಹಿನಿಯ ಸಂದರ್ಶನವೊಂದರಲ್ಲಿ ತಮ್ಮ ಕೊರಳಲ್ಲಿದ್ದಂತಹ ಹುಲಿ ಉಗುರಿನ ಪದಕ ತೋರಿಸಿದ್ರು. ಇದು ನಿಜವಾದ ಹುಲಿ ಉಗುರು, ನೀನು ಹುಲಿ ಇದ್ದಂಗೆ ಇರಬೇಕು ಅಂತ ನಮ್ಮ ಅಮ್ಮ ನನಗೆ ಹಾಕಿದ್ರು ಅಂತ ತೋರಿಸಿದರು. ಇದೇ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಜಗ್ಗೇಶ್ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಕೇಳಿಬಂದಿತ್ತು. ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಜಗ್ಗೇಶ್ ಮನೆಗೆ ತೆರಳಿ ಹುಲಿ ಉಗುರನ್ನು ವಶಕ್ಕೆ ಪಡೆದಿದ್ದರು. ಹುಲಿ ಉಗುರಿನ ಪೆಂಡೆಂಟನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದೇ ಜಗ್ಗೇಶ್ ಸಿಟ್ಟಿಗೆ ಕಾರಣವಾಗಿದೆ. ವರ್ತೂರ್ ಸಂತೋಷ್ ಬಿಗ್ ಬಾಸ್ಗೆ ಹೋಗಿ ಅರೆಸ್ಟ್ ಆಗಿದ್ದಕ್ಕೆ ತಮ್ಮದೆಲ್ಲ ಸುದ್ದಿ ಆಯಿತು, ಹುಲಿ ಉಗುರಿನ ಪದಕ ವಶಕ್ಕೆ ಪಡೆದರು ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಹುಲಿ ಉಗುರಿನ ಪ್ರಕರಣ ತಣ್ಣಗಾಗೋಕೆ ತಾವೇ ಕಾರಣ ಅನ್ನೋ ರೀತಿಯೂ ಜಗ್ಗೇಶ್ ಮಾತನಾಡಿದ್ದಾರೆ. ಈ ಪ್ರಕರಣ ಭಾರಿ ಸದ್ದು ಮಾಡ್ತಿದ್ದಾಗ ನಾನು ತಕ್ಷಣ ನನ್ನ ಫ್ರೆಂಡ್ ಡಿ ಕೆ ಶಿವಕುಮಾರ್ಗೆ ಕರೆ ಮಾಡಿದೆ. ಅಲ್ರಿ ನಾಯಕರೇ, ನಾವು ಯಾವ ಕಾಲದಿಂದ ಸ್ನೇಹಿತರು, ನಿಮ್ಮ ಸ್ನೇಹಿತನಿಗೆ ಯಾವುದೋ ಈ ಕಾನೂನು ತಲೆ ತಿಂತಿದೆ ಅಂದಾಗ ನೀವು ನನಗೆ ಸಹಾಯ ಮಾಡಬೇಕೋ ಬೇಡವೋ ಅಂತ ಕೇಳಿದೆ. ತಕ್ಷಣ ಅವರು ಯಾರಿಗೆ ಏನು ಹೇಳಬೇಕೋ ಅದನ್ನು ಹೇಳಿ ಅದನ್ನು ಜಾಗೃತಿ ಮೂಡಿಸೋ ಥರ ಮಾಡಿದರು, ಅದನ್ನು ಕಡಿಮೆ ಮಾಡಿದರು. ಆ ನಂತರ ಆ ಪ್ರಕರಣ ಎಲ್ಲಿ ಸತ್ತೋಯಿತು ಅನ್ನೋದೇ ಗೊತ್ತಿಲ್ಲ ಎಂದಿದ್ದಾರೆ. ಒಟ್ಟಿನಲ್ಲಿ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ್ದಂತಹ ಹುಲಿ ಉಗುರಿನ ಪ್ರಕರಣದ ವೇಳೆ ದೊಡ್ಡ ದೊಡ್ಡವರ ಹೆಸರೇ ಕೇಳಿ ಬಂದಿತ್ತು. ವರ್ತೂರ್ ಸಂತೋಷ್ ಜೈಲಿಗೆ ಕೂಡ ಹೋಗಿ ಬಂದಿದ್ದರು. ಆದರೆ ಜಗ್ಗೇಶ್ ಈಗ ಅದೇ ಪ್ರಕರಣವನ್ನು ಪ್ರಸ್ತಾಪಿಸುವ ವೇಳೆ ನಾಲಿಗೆ ಹರಿಬಿಟ್ಟು ಪೇಚಿಗೆ ಸಿಲುಕಿದ್ದಾರೆ.